ಇನ್ನು ಇದು ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿದರೆ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಕೂದಲ ಬೆಳವಣಿಗೆಗೆ ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಕೂದಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮಗೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ ಇವಾಗಂತೂ ನಾವು ಸ್ನಾನ ಮಾಡುವಂತಹ ನೀರು ತುಂಬಾನೇ ಕಲುಷಿತವಾಗಿರುತ್ತೆ ಅದರಲ್ಲಿ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ ತುಂಬಾ ಹಾರ್ಡ್ ವಾಟರ್ ಇರುತ್ತೆ ಹಾಗೇನೆ ಪೊಲ್ಯೂಷನ್ ಕೂಡ ಜಾಸ್ತಿ ಇರುತ್ತೆ ಇನ್ನು ನಮಗೆ ಕೂದಲಿನ ಆರೋಗ್ಯಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಕೂಡ ಕೆಲವೊಮ್ಮೆ ಸರಿಯಾಗಿ ಸಿಗೋದಿಲ್ಲ ಇದರಿಂದಾಗಿ ತುಂಬಾ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಕೂದಲು ಬೆಳವಣಿಗೆ ಕರೆಕ್ಟಾಗಿ ಆಗೋದಿಲ್ಲ ಅಥವಾ ಕೂದಲು ತುಂಬನೇ ಡ್ಯಾಮೇಜ್ ಆಗುತ್ತೆ ಕೂದಲು ತುಂಬಾ ಉದುರುತ್ತೆ ಡ್ಯಾಂಡ್ರಫ್ ಆಗುತ್ತೆ ಅನ್ನೋದು ಈ ಎಲ್ಲ ಸಮಸ್ಯೆಗೆ ನಾವು ಕೆಲವೊಂದ್ಸರಿ ಬೇರೆ ಯಾವುದೋ ಪ್ರಾಡಕ್ಟ್ ಅನ್ನ ಹುಡ್ಕೊಂಡು ಹೊರಗಡೆ ಹೋಗೋದ್ಕಿಂತ ಮನೆಯಲ್ಲೇ ಕೆಲವೊಂದು ನ್ಯಾಚುರಲ್ ಆಗಿ ಮಾಡಬಹುದಾದಂತಹ ಪ್ರಾಡಕ್ಟ್ ಅನ್ನ ಬಳಸಬಹುದು ಸೊ ಇವತ್ತು ನಾನು ಅಂತಹದೇ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ದಾಸವಾಳ ಹೂವನ್ನ ಬಳಸಿ ಮಾಡುವಂತಹದ್ದು ಹೇಗೆ ಮಾಡೋದು ಆ ಹೇರ್ ಆಯಿಲ್ ಹಾಗೇನೆ ನಮ್ಮ ಕೂದಲಿನ ಯಾವ ಯಾವ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ದಾಸವಾಳ ಗಿಡದಲ್ಲಿ ಅದರ ಎಲೆ ಹೂವು ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತ ಹೇಳಬಹುದು ಅದರಲ್ಲೂ ಕೂದಲಿನ ಆರೋಗ್ಯಕ್ಕೆ ಬೇಕೇ ಬೇಕು ಇದು ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಒದಗಿಸ್ತವೆ ಸೊ ಇವತ್ತು ನಾನು ಮಾಡ್ತಾ ಇರೋದು ದಾಸವಾಳ ಹೂವನ್ನ ಬಳಸಿಕೊಂಡು ಒಂದು ಹೇರ್ ಆಯಿಲ್ ಮಾಡ್ತಾ ಇರೋದು ಸೊ ಯಾವ ರೀತಿ ಆ ಎಣ್ಣೆಯನ್ನು ರೆಡಿ ಮಾಡ್ಕೊಳ್ಬಹುದು ಮತ್ತು ಏನೇನು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೊಳ್ಬಹುದು ಅನ್ನೋದನ್ನು ಮೊದಲಿಗೆ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಕೆಂಪು ದಾಸವಾಳ ಹೂಗಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ತೆಂಗಿನ ಎಣ್ಣೆನ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನಿವಾಗ ತೊಗೊಂಡಿರುವಂತಹ ದಾಸವಾಳ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಎಣ್ಣೆ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು ದಾಸವಾಳ ಹೂಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಒಂದು ಅಂಶ ಬಾಡಿದ ಮೇಲೆ ಇದಕ್ಕೆ ನಾನಿವಾಗ ಒಂದು ಚಮಚ ಆಗುವಷ್ಟು ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳುಗಳು ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಬೇಕಂದ್ರೆ ಇದರಲ್ಲಿ ನೆಲ್ಲಿಕಾಯಿನ ಬಳಸ್ಕೊಳ್ಬಹುದು ಅಥವಾ ದಾಸವಾಳ ಎಲೆಗಳನ್ನು ಕೂಡ ಬಳಸ್ಕೊಳ್ಬಹುದು ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡೋದಂತ ಹೇಳಿದ್ರೆ ನಾವು ಇದೆರಡು ಎರಡು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡ್ರೆ ಕೂಡ ಸಾಕಾಗುತ್ತೆ ಇದನ್ನ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ದಾಸವಾಳ ಹೂವಲ್ಲಿರುವಂತಹ ಸತ್ವ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಇವಾಗ ಒಂದು ನಾಲ್ಕು ನಿಮಿಷ ಆಗುವಷ್ಟೊತ್ತು ಬಿಸಿ ಆಗಿದೆ ಎಣ್ಣೆ ಇವಾಗ ಇದನ್ನ ತೆಗೆದು ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದಿವಾಗ ಸರಿಯಾಗಿ ತಣ್ಣಗಾಗಿದೆ ಇದನ್ನ ನಾವು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತಲೆಸ್ನಾನ ಮಾಡುವ ಒಂದು ಅಥವಾ ಎರಡು ಗಂಟೆ ಮುಂಚೆ ಇದನ್ನು ಹಚ್ಚಿ ಸ್ಕಾಲ್ಪಿಂದ ಅಂದರೆ ತಲೆ ಕೂದಲು ಬುಡದಿಂದ ತುದಿ ತನಕ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಟ್ಟು ನಾರ್ಮಲ್ ಆಗಿ ನಾವು ತಲೆ ಸ್ನಾನ ಮಾಡಬಹುದು ವಾರದಲ್ಲಿ ನೀವು ಎಷ್ಟು ಸಾರಿ ತಲೆ ಸ್ನಾನ ಮಾಡ್ತೀರ ಪ್ರತಿ ಸರಿ ಬೇಕಾದರೂ ಈ ಎಣ್ಣೆಯನ್ನು ಬಳಸ್ಕೊಳ್ಬಹುದು ಇನ್ನು ಇದು ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೆಯದು ಕೂದಲು ಬೆಳವಣಿಗೆಗೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಕೆಲವೊಬ್ರಿಗೆ ತುಂಬಾ ಬೇಗನೆ ಬಿಳಿ ಕೂದಲು ಎಲ್ಲ ಬಂದಿರುತ್ತೆ ಅಲ್ವಾ ಸೊ ಆ ಥರ ಆಗಬಾರ್ದು ಅಂತಾದರೆ ಕೂದಲು ಕಪ್ಪಾಗಿ ಇರಬೇಕಂತಾದರೆ ಕೂಡ ನಾವು ಈ ಎಣ್ಣೆಯನ್ನು ಬಳಸಬಹುದು ಇನ್ನು ತಲೆ ಹೊಟ್ಟನ್ನು ಕಡಿಮೆ ಮಾಡುವ ಶಕ್ತಿ ಕೂಡ ಈ ಎಣ್ಣೆಯಲ್ಲಿ ಇದೆ ನಾವು ಮೆಂತೆ ಕೂಡ ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಅದರ ಜೊತೆಯಲ್ಲಿ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಕಂಡೀಷನರ್ ಅಂತ ಹೇಳಬಹುದು ಇದು ಕೆಲವೊಬ್ಬರಿಗೆ ತುಂಬನೇ ಡ್ರೈ ಹೇರ್ ಎಲ್ಲ ಇದ್ರೆ ಅಂತವರು ಕೂದಲು ಮೃದುವಾಗಿ ಇರೋದಕ್ಕೆ ಈ ಎಣ್ಣೆಯನ್ನ ಬಳಸ್ಕೊಳ್ಬಹುದು ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ನಮಗೆ ಸ್ಕಾಲ್ಫ್ ಅಲ್ಲಿ ತುಂಬಾನೇ ತುರಿಕೆ ಎಲ್ಲ ಇರುತ್ತೆ ಅಲ್ವಾ ಡ್ಯಾಂಡ್ರಫ್ ಇಂದ ಕೂಡ ಆಗುತ್ತೆ ಆ ತರ ತುರಿಕೆ ಎಲ್ಲ ಇದ್ರೆ ಅದನ್ನ ದೂರ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಬೆಸ್ಟ್ ಇದು ಅದೇ ರೀತಿಯಲ್ಲಿ ಕೂದಲು ಉದುರುವಿಕೆ ಸಮಸ್ಯೆ ಇದ್ರೆ ಹಾಗೆಯೇ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಇದ್ರೆ ಕಟ್ ಆಗ್ತಾ ಇದ್ರೆ ಮಿಡಲ್ ಅಲ್ಲೆಲ್ಲ ಹಾಗೇನೆ ಸ್ಪ್ಲಿಟೆಂಡ್ಸ್ ಇದ್ರೆ ಕೂದಲು ಸೀಳು ಕೂದಲು ಅಥವಾ ಕೂದಲು ತುದಿಯಲ್ಲಿ ಕೌಲ್ ಈ ತರ ಎಲ್ಲ ಸಮಸ್ಯೆಗಳಿಗೆ ತುಂಬನೇ ಒಂದು ಬೆಸ್ಟ್ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೇಳಬಹುದು ಇದು ತುಂಬಾನೇ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ದಾಸವಾಳ ಹೂವಿನ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೊಳ್ಬಹುದು ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು